ಮಳೆಯ ಅಭ್ಭರಕ್ಕೆ ಶಾಂತಿನಗರದಲ್ಲಿ ಮನೆಯ ಗೋಡೆ ಕುಸಿದು ಗಾಯಗೊಂಡ ಗಾಯಾಳುಗಳನ್ನ ಪಾಲಿಕೆ ಸದಸ್ಯ ಧೀರರಾಜ್ ಹೊನ್ನವಿಲೆ ಭೇಟಿಯಾಗಿದ್ದಾರೆ। ಶನಿವಾರ ರಾತ್ರಿ ಮನೆ ಗೋಡೆ ಕುಸಿದ ಪರಿಣಾಮ ಮಹಿಳೆ ಹಾಗೂ ಆಕೆಯ ಮಗಳಿಗೆ ಪೆಟ್ಟು ಬಿದ್ದಿದ್ದು ಮೆಗನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ। ಈ ಹಿನ್ನೆಲೆ ಆಸ್ಪತ್ರೆಗೆ ಭೇಟಿ ನೀಡಿದ ಪಾಲಿಕೆ ಸದಸ್ಯ ಧೀರರಾಜ್ ಹೊನ್ನವಿಲೆ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದರು। ಈ ವೇಳೆ ಮಾತನಾಡಿದ ಅವರು ಮಳೆಯಿಂದ ಮನೆಗೆ ಹಾನಿಯಾಗುವ ಮುನ್ಸೂಚನೆ ಏನಾದರೂ ಇದ್ದರೆ ಕೂಡಲೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರವಾಗಿ ಏನೇ ಸಮಸ್ಯೆ ಇದ್ದರೂ ನಮ್ಮ ಗಮನಕ್ಕೆ ತನ್ನಿ ನಿಮಗೆ ಎಲ್ಲಾ ರೀತಿಯ ಸಹಕಾರವನ್ನ ಮಹಾನಗರ ಪಾಲಿಕೆ ಕಡೆಯಿಂದ ಮಾಡಲಾಗುವುದು ಎಂದು ತಿಳಿಸಿದರು। हलो गवर्नमेंट आस्पत्र वार्ड नंबर मूरु शांति नगरदल्ले नालकने तिरुविनल्ले नम्म वार्डनल्लिरतक्कंत मने बिद्दिदे। ई मनेयल्लि बाडिगे मने वास माडतक्कंत सुमा कोम भवानी राव मत्ते काव्य अवर तंदे भवानी राव अवर इवरिब्बरू कूड नेन्ने दिवस अंद्रे 14ने तारीखु मध्यरात्रि अंद्रे 3:30 ಸಮಯದಲ್ಲಿ ಮನೆ ಒಳಗಡೆ ಇರತಕ್ಕಂತ ಗೋಡೆ ಸಂಪೂರ್ಣ ಕುಸಿದು ಬಿದ್ದು ಅದರ ಪರಿಣಾಮವಾಗಿ ಅವರಿಗೆ ಎರಡು ಜನಕ್ಕೂ ಕೂಡ ಕಾಲ್ ಫ್ರ್ಯಾಕ್ಚರ್ ಆಗಿದೆ। ಆ ಕಾವ್ಯಗೆ ಕೈ ಬಲಗೈ ಮೂಳೆ ಕೂಡ ಮುರಿದಿದೆ ಮತ್ತೆ ಎಡಕಾಲಿನ ಸೊಂಟದ ಮೂಳೆನು ಕೂಡ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ। ಹಾಗಾಗಿ ನಾನು ಕೂಡ ನಿನ್ನೆ 6 ಗಂಟೆಗೇನೆ ಮನೆಯನ್ನ ವೀಕ್ಷಣೆ ಮಾಡಿ ಅಲ್ಲಿಂದ ನೇರವಾಗಿ ನಾನು ಮೆಗನ್ ಹಾಸ್ಪಿಟಲ್ಗೆ ಬಂದು ನಮ್ಮ ಎಲ್ಲಾ ಕಾರ್ಯಕರ್ತರು ಜೊತೆಗೂಡಿ ಅಲ್ಲಾಗಿರತಕ್ಕಂತ ಸಮಸ್ಯೆಯನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂತ ಮೂಳೆ ಡಾಕ್ಟರ್ ಜಿಲ್ಲಾ ಸರ್ಜನ್ ಶ್ರೀಧರ್ ಅವರು ಕೂಡ ಕರೆ ಮಾಡಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿ ಮತ್ತೆ ಅವರೆಲ್ಲರೂ ಕೂಡ ತುರ್ತು ಚಿಕಿತ್ಸೆಯನ್ನ ಇಮಿಡಿಯೇಟ್ಲಿ ಕೊಡೋದಕ್ಕೆ ಸಂಬಂಧಪಟ್ಟ ಡಾಕ್ಟರ್ಸ್ ಗಳನ್ನ ಕರೆಸಿ ಅಲ್ಲಿ ಅಟೆಂಡ್ ಮಾಡಿಸಿದ್ವಿ। ಅದಾದ ನಂತರ ಅವರು ಕೂಡ ನೋವಿನಿಂದ ತುಂಬಾ ನರಳುತ್ತಾ ಇದ್ದರು। ಅವರಿಗೆ ಟ್ರೀಟ್ಮೆಂಟ್ ಅನ್ನು ಮತ್ತೆ ಸಿಟಿ ಸ್ಕ್ಯಾನ್ ಅನ್ನು ಇಂಜೆಕ್ಷನ್ ಎಲ್ಲ ಮುಖಾಂತರ ಕೊಡಿಸಿ ಇವತ್ತು ಎರಡನೇ ದಿವಸ ಅವರು ಕೂಡ ಅಡ್ಮಿಟ್ ಆಗಿದ್ದಾರೆ। ಮೂಳೆ ವಿಭಾಗದಲ್ಲಿ ಅಮ್ಮ ಮತ್ತು ಮಗಳು ಇಬ್ಬರು ಕೂಡ ತುಂಬಾ ನೋವಿನಿಂದ ನರಳುತ್ತಾ ಇದ್ದಾರೆ। ಅವರಿಗೆ ಉತ್ತಮ ಸೇವೆಯನ್ನು ಒದಗಿಸಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ದೇವೆ, ಹಾಗೆ ತಹಸೀಲ್ದಾರ್ ಗಮನಕ್ಕೆ ಕೂಡ ತಂದಿದ್ದೇವೆ। ಜೊತೆಗೆ ಅಲ್ಲಿ ಏನು ಬಾಡಿಗೆ ಇದ್ದಂತ ಮನೆಯಲ್ಲಿ ಏನು ಎರಡು ಮನೆ ಕೂಡ ಹಾನಿಯಾಗಿದೆ, ಆ ಮನೆಗೆ ಹಾನಿಯನ್ನ ಕೂಡಲೇ ಪರಿಹಾರ ಕೊಡಿಸಬೇಕು ಅಂತ ಹೇಳಿ ನೆನ್ನೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ತಹಸೀಲ್ದಾರ್ ಅವರಿಗೆ ನಮ್ಮ ತನ್ನ ಮಹಾನಗರಪಾಲಿಕೆ ಆಯುಕ್ತರು ಕೂಡ ನೆನ್ನೆ ಮಾಹಿತಿಯನ್ನು ಕೊಟ್ಟಿದ್ವಿ। ಅದರ ಮೇರೆಗೆ ಅವರು ಕೂಡ ಸ್ಥಳ ತನಿಖೆಯನ್ನು ಮಾಡಿದ್ದಾರೆ। ಸ್ಥಳದಲ್ಲೇ ಮೊನ್ನೆ ಜಿಲ್ಲಾಧಿಕಾರಿಗಳು ಮೊನ್ನೆ ಆಯುಕ್ತರಿಗೆ ತಹಸೀಲ್ದಾರ್ ಅವರಿಗೆ ಇವರಿಗೆ ಎರಡು ಮನೆ ಪರಿಹಾರವನ್ನು ಕೊಡಲಿಕ್ಕೆ 10 ಲಕ್ಷ ರೂಗಳ ಒಂದೊಂದು ಮನೆಗೆ 5 ಲಕ್ಷ ಅಂತೆ 10 ಲಕ್ಷ ಹಣವನ್ನು ಬಿಡುಗಡೆ ಮಾಡೋಕ್ಕೆ ಸ್ಥಳದಲ್ಲೇ ಆದೇಶ ಮಾಡಿದ್ದಾರೆ। ಅದರ ಜೊತೆಯಲ್ಲಿ ಗಾಯಾಳುಗಳಿಗೆ ಏನೇನು ನೋವಾಗಿದೆ ಅವರಿಗೆ ಏನೇನು ಟ್ರೀಟ್ಮೆಂಟ್ ಕೊಡಿಸಬೇಕು ಆ ಟ್ರೀಟ್ಮೆಂಟ್ ಆಗುವ ಒಂದು ಖರ್ಚು ವೆಚ್ಚವನ್ನು ಕೂಡ ಮಹಾನಗರ ಪಾಲಿಕೆಯಿಂದ ಭರಿಸ್ತೀವಿ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶವನ್ನು ನೀಡಿದ್ದಾರೆ।
ಆಯುಕ್ತರು ಕೂಡ ಅದನ್ನು ಭರಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಅವರನ್ನು ಮನೆಯನ್ನು ಶಿಫ್ಟ್ ಮಾಡೋದಕ್ಕೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೊತೆಯಲ್ಲಿ ಈಗ ಏನೇನು ಕ್ರಮಗಳನ್ನು ತಗೊಂಡಿದ್ದೀವಿ ಅದೆಲ್ಲದನ್ನು ಕೂಡ ನಮ್ಮ ಈಶ್ವರಪ್ಪನವರು ಕೂಡ ಶಾಸಕರು ಅವ್ರ ಗಮನ ತಂದು ಅವರು ಕೂಡ ಜಿಲ್ಲಾಧಿಕಾರಿಗಳ ಜೊತೆ ತಹಸೀಲ್ದಾರ್ ಜೊತೆ ಎಲ್ಲರ ಜೊತೆ ಕೂಡ ಮಾತಾಡಿ ಇವರಿಗೆ ಒಳ್ಳೆಯ ರೀತಿಯ ಸೌಕರ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಮತ್ತು ಗಾಯಾಳುಗಳಿಗೆ ಉತ್ತಮವಾದ ಚಿಕಿತ್ಸೆಯನ್ನು ನೀಡೋ ನಿಟ್ಟಿನಲ್ಲಿ ಅವರೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಆದೇಶ ಮಾಡಿದ್ದಾರೆ. ಅದರಂತೆ ನಾನು ಕೂಡ ನಿನ್ನೆನೂ ಕೂಡ ಬಂದಿದ್ದೆ, ಇವತ್ತು ಕೂಡ ಅವರ ಯೋಗಕ್ಷೇಮವನ್ನು ವಿಚಾರಣೆ ಮಾಡಿದ್ದೇನೆ. ಅವರು ಕೂಡ ಈಗಲೂ ಅವರು ತುಂಬ ನೋವಿನಿಂದ ನರಳ್ತಾ ಇದ್ದಾರೆ, ಅದಕ್ಕೆ ಇನ್ನೂ ಉತ್ತಮವಾದಂಥ ಟ್ರೀಟ್ಮೆಂಟನ್ನು ಕೊಡಬೇಕು. ಇಲ್ಲಿಲ್ಲದ ಅವಕಾಶ ಈ ಟ್ರೀಟ್ಮೆಂಟ್ ಕೊಡೋದಕ್ಕಾಗಲ್ಲ ಅಂತ ಅನ್ನೋದಾದರೆ ಖಾಸಗಿ ಆಸ್ಪತ್ರೆಯಲ್ಲೇ ಸೇರಿಸಿ ಅವರಿಗೆ ಬರುವಂಥ ವೆಚ್ಚವನ್ನು ಭರಿಸಬೇಕು ಮತ್ತು ಅವರಿಗೆ ಉತ್ತಮ ಗುಣಮಟ್ಟದ ಟ್ರೀಟ್ಮೆಂಟನ್ನು ನೀಡಬೇಕು ಅಂತೇಳಿ ಮನ ಜಿಲ್ಲಾಧಿಕಾರಿಗಳಿಗೆ ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಒತ್ತಾಯಿಸ್ತೇನೆ. ಹಾಗೆಯೇ ಇದು ಯಾಕೆಂದರೆ ಕಳೆದ 10 ದಿನದಲ್ಲೂ ಕೂಡ ಸತತವಾಗಿ ಮಳೆ ಸುರಿದಿದ್ದರಿಂದ ಮನೆಗಳು ತುಂಬ ಹಾನಿಯಾಗ್ತಾ ಇದ್ದಾವೆ. ಜನರು ಕೂಡ ಈ ಥರದ ಹಾನಿಗೆ ಒಳಗಾಗುವಂಥ ಮುನ್ಸೂಚನೆ ಏನಾದರೂ ಇದ್ದರೆ ತಾವೆಲ್ಲರೂ ಕೂಡ ಸ್ಥಳಾಂತರ ಆಗಬೇಕು. ಯಾಕೆಂದರೆ ಮನೆ ನಂಬ್ಕೊಂಡು ಕೂತ್ಕೋಬಿಡಿ, ನಾಳೆ ಜೀವ ಉಳಿದ್ರೆ ಮುಂದೆ ಇಂಥ 4-6 ಮನೆಗಳು ಕಟ್ಟುವಂಥ ಶಕ್ತಿ ಭಗವಂತ ನಿಮ್ಗೆ ಕೊಡ್ತಾನೆ. ಹಾಗಾಗಿ ಎಲ್ಲರೂ ಕೂಡ ವಿನಂತಿಯನ್ನು ಮಾಡ್ತೀನಿ, ಇಂಥ ಒಂದು ಸಂದರ್ಭ ಬಂದಾಗ ತಾವೆಲ್ಲರೂ ಕೂಡ